ವೀಕ್ಷಕರೇ, ಇವತ್ತಿನ ಸಂದರ್ಶನದಲ್ಲಿ ನಮ್ಮ ಜೊತೆಲಿದ್ದಾರೆ ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಬಿಜ್ಜರ್ಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಜಯ ಹನುಮಾನ್ ಸಂಘ ಮಾಜಿ ಸದಸ್ಯರು, ನಿರಂತರ 10 ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಾ ಬಂದಿರುವ ಈ ಭಾಗದ ಪ್ರಮುಖ ನಾಯಕರು ಶ್ರೀಮಾನ್ಯ ಸುಭಾಷ್ ಗೌಡ ಪಾಟೀಲ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ. ಸರ್ ನಮಸ್ಕಾರ. ಸರ್, ಮೊದಲನೇದಾಗಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ಸರ್, ನಾನು ಬಿಜ್ಜರ್ಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುಭಾಷ್ ಗೌಡ ಅಮ್ಮಗೊಂಡ ಪಾಟೀಲ್ ಅಂತೇಳಿ. ನಾನು ಒಂದು ಗೌಡಿಕೆ ಮನೆತನದಿಂದ ಬಂದವ. ಈ ಊರಿನ ಒಬ್ಬ ಗೌಡರ ಮಗ. ನಾನು ಗೌಡಿಕೆ ಮನೆತನದಿಂದ ಬಂದವ. ನನಗೆ ಎರಡು ಜನ ಮಕ್ಕಳು, ಆಮೇಲೆ ಒಬ್ಬಕ್ಕೆ ಹೆಂಡತಿ. ನನ್ನ ತಂದೆ ತೀರಿಕೊಂಡು ಹೋಗಿದ್ದಾರೆ. ಸುಮಾರು ನನ್ನ ದೊಡ್ಡಪ್ಪಗಳು ಹಾಗೂ ನನ್ನ ಅಣ್ಣಂದಿರು ಕೂಡಿ ನನಗೆ ಒಂದು ರಾಜಕೀಯಕ್ಕೆ ತಂದ. ಖಂಡಿತ ಸರ್. ಸರ್, ತಾವು ರಾಜಕೀಯಕ್ಕೆ ಬರಲು ಕಾರಣ ಮತ್ತೆ ಪ್ರೇರಣೆ ಏನು? ಸರ್, ನಾವು ಮೊದಲನೆಯಿಂದ ನಾವು ಸಮಾಜ ಸೇವೆಯಲ್ಲಿ ಇದ್ದವರು. ಯಾಕಂದರೆ ನಾವು ನಮ್ಮ ಮನೆತನ ನಾವು ಗೌಡಿಕೆ ಇರೋದ್ರಿಂದ ನಾವು ರಾಜಕೀಯ ಒಳಗೆ ನಮ್ಮ ಹಿರಿಯರೆಲ್ಲ ರಾಜಕೀಯ ಒಳಗಿದ್ದರು. ನಮ್ಮ ಕಾಕ ತಾಲೂಕಾ ಪಂಚಾಯತ್, ನಮ್ಮ ಕಾಕ ಸೊಸೈಟಿ ಅಧ್ಯಕ್ಷರಿದ್ದರು, ಮತ್ತು ನಮ್ಮ ದೊಡ್ಡಪ್ಪ ಅವರು ಬಿ ಎಲ್ ಡಿ ಉಪಾಧ್ಯಕ್ಷರಿದ್ದರು. ಇವತ್ತು ನಮ್ಮ ಒಬ್ಬ ದೊಡ್ಡ ಅಣ್ಣ ಬಿ ಎಲ್ ಡಿ ಡೈರೆಕ್ಟರ್ ಅದಾರೆ. ಹೀಗಾಗಿ ನಾವು ಒಂದು ಈ ಊರಿನ ಪೊಲೀಸ್ ಪಾಟೀಲ್ ಇರೋದ್ರಿಂದ, ಹಾಗೂ ಇನ್ನೊಬ್ಬರು ನಮ್ಮ ಕಾಕ ಅವರು ತಾಲೂಕಾ ಮಾರ್ಕೆಟಿಂಗ್ ಸೊಸೈಟಿ ಅಧ್ಯಕ್ಷರಿದ್ದರು. ಅದಕ್ಕೆ ನಾವು ಸುಮಾರು ಜನ ನಮ್ಮ ಮನೆಯೊಳಗೆ ಇರೋದ್ರಿಂದ ನಾವು ರಾಜಕೀಯ ಒಳಗೆ ಬಂದವರು. ಈ ಊರಿಗೆ ಏನಾದರೂ ಒಳ್ಳೆಯದನ್ನು ಮಾಡಬೇಕಂತೇಳಿ ನಾವು ರಾಜಕೀಯಕ್ಕೆ ಇಳಿದವ್ರು ಸರ್. ಖಂಡಿತ. ಈಗ ತಮ್ಮ ಒಂದು ರಾಜಕೀಯ ಗುರುಗಳು ಯಾರು ಸರ್? ಸರ್, ನಮ್ಮ ರಾಜಕೀಯ ಗುರುಗಳು ನಮ್ಮ ಮನೆಯ ಹಿರಿಯರು ಹಾಗೂ ನಮ್ಮ ಭಾಗದ ಶಾಸಕರಾದಂಥ ಎಂ ಬಿ ಪಾಟೀಲ್ ಸರ್. ತುಂಬ ಸಂತೋಷ ಸರ್. ಸರ್, ಈಗ ತಾವು ಒಂದು ಅಧ್ಯಕ್ಷರಾಗಿ ಬಂದ್ಮೇಲೆ ಮೂಲಭೂತ ಸೌಕರ್ಯಗಳು ಬಂದಾಗ ಇಲ್ಲಿ ಯಾವ ರೀತಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಇದೆ, ಮತ್ತೆ ನೀವೇನೇನು ಕೆಲಸ ಕಾರ್ಯಗಳು ಮಾಡಿದ್ರೆ ಸರ್? ಸರ್, ನಾವು ಕುಡಿಯುವ ನೀರಿನ ವ್ಯವಸ್ಥೆಗೆ ಬಂದಾಗ ನಾವು ಇವತ್ತು ನಮ್ಮದು ಟೆಂಡರು ಆಗ್ಯದ ಸರ್. ಅಂದ್ರೆ ಬಹುಹಳ್ಳಿ ಕುಡಿಯುವ ನೀರಿನ ಯೋಜನೆದಾಗ ಟೆಂಡರು ಆಗ್ಯದ. ಆ ಫೈಲ್ ಅಷ್ಟಕ್ಕೆ ಕೂತಿತ್ತು. ನಾವು ಬಂದ ಮೇಲೆ ಅದನ್ನು ಬೆನ್ ಹತ್ತಿ ಇವತ್ತು ನಾವು ಟೆಂಡರ್ ಮಾಡ್ಸೀನಿ ಸರ್. 3 ಕೋಟಿ ಮೇಲೆ ಚಿಲ್ಲರ್ ಹೋದ್ರಿ. ಇವಾಗ ಅದು ಕರೋನಾ ಇರೋದ್ರಿಂದ ಅದು ನಮ್ಮ ಕೆಲಸ ನಡೆದಿಲ್ಲ. ಬಹುತೇಕ ಮುಂದಿನ ತಿಂಗಳದೊಳಗೆ ಅದು ಸ್ಟಾರ್ಟ್ ಆಗ್ತೈತಿ. ಆದರೆ ಇವತ್ತಿನ ವಿಷಯದೊಳಗೆ ನಮ್ಮ ಊರಿನಷ್ಟು ನಾವು ಡೆವಲಪ್ ಮಾಡಿದ್ದೀವಿ. ಸುಮಾರು ಜನರಿಗೆ ನಾನು ಎಲ್ಲ ಪೈಪ್ ಮೂಲಕ ಎಲ್ಲ ಕಡೆ ನೀರು ಕೊಟ್ಟಿದ್ದೆ. ನೀರಿಂದ ಏನೂ ಸಮಸ್ಯೆ ಇತ್ತು ಸರ್. ನಾವು ಎಲ್ಲನೂ ನಮ್ಮ ಊರಾಗ ನೀರಿನ ಸಮಸ್ಯೆ ಇಲ್ಲ. ಆದರೆ ಇವತ್ತು ನಮ್ಮದು ಬಹುಹಳ್ಳಿ ಕುಡಿಯುವ ನೀರಿನ ಯೋಜನೆ ಒಳಗೆ ಟೆಂಡರು ಆಗಿದೆ ಸರ್. ಈಗ ಕುಡಿಯುವ ನೀರಿನ ವಿಚಾರ ಬಂದಾಗ ಜಲಜೀವನ್ ಮಿಷನ್ JJM ಕೆಲಸ ನಡೀತಾ ಇದೆ? ಹಾ, ಇನ್ನ ಇಲ್ಲ ಸರ್, ಅದು ಟೆಂಡರ್ ಆಗ್ಯದ. ಆದ್ರೆ ಇನ್ನು ಅದು ಕಾಂಟ್ರಾಕ್ಟರ್ಗೆ ಈಗ ಟೆಂಡರ್ ಆಗ್ಯದ, ಅವ್ರು ಬರ್ಬೇಕಿಷ್ಟೇ. ಕರೋನಾ ಇರೋದ್ರಿಂದ ಬಂದಿಲ್ಲ ಸರ್. ರಸ್ತೆ ಮತ್ತೆ ಚರಂಡಿ ವ್ಯವಸ್ಥೆ ಹೇಗಿದೆ, ಮತ್ತೆ ನೀವೇನೇನು ಅಭಿವೃದ್ಧಿ ಮಾಡಿದ್ರಿ? ಸರ್, ರಸ್ತೆ ಚರಂಡಿ ಅಂದ್ರೆ ನಮ್ಮ ಊರಾಗ ಆಲ್ಮೋಸ್ಟ್ ಎಲ್ಲ CC ರಸ್ತೆಗಳಿದ್ದು ಒಂದೆರಡು ರಸ್ತೆಗಳು ಉಳಿದಿದ್ದು ಅವು ಮಾಡಿವ್ರಿ. ಇನ್ನು ಮುಂದೆ ಉಳಿದಿದ್ದು ಮಾಡ್ಕೊಳ್ಳೋ ಸಲುವಾಗಿ ಕೆಲವೊಂದು ರಸ್ತೆಗಳನ್ನು ನಾವು ಕ್ರಿಯಾ ಯೋಜನೆ ಒಳಗೆ ಹಾಕೊಂಡಿದ್ವಿ. ಆಮೇಲೆ ಈಗೇನು ರಸ್ತೆಗಳದಾವೆ, ಸ್ವಚ್ಛತೆಗೆ ನಾ ಭಾಳ ಆದ್ಯತೆ ಕೊಟ್ಟಿನಿ ಸರ್. ಯಾಕಂದರೆ ನಾನು ಸ್ವಚ್ಛತೆಗೆ ಯಾಕೆ ಆದ್ಯತೆ ಕೊಟ್ಟಿನಿ ಅಂದರೆ ನಮ್ಮ ಊರಾಗ ಇಷ್ಟು ಕ್ಲೀನ್ ಇಟ್ಟಿದ್ದೀವಲ್ಲ, ನೀವು ಸುಮಾರು ನೋಡ್ಬೋದೆಲ್ಲ. ನಿಮಗೆ ನಾ ತೋರಿಸ್ತೀನಿ. ಯಾಕಂದರೆ ನಾವು ಸ್ವಚ್ಛತೆಗೆ, ಆಮೇಲೆ ನಾವು ಗಾಡಿನೂ ನಾ ಬಂದ ಮೇಲೆ ಕಸದ ಗಾಡಿನೂ ತಂದಿವ್ರಿ. ಕಸದ ವಿಲೇವಾರಿ ಘಟಕಕ್ಕೂ 2 ಎಕರೆ ಹಿಂದಿನ ಪಂಚಾಯತಿ ಒಳಗೆ ಜಾಗ ಕೊಟ್ಟಿದ್ರು, ಅದು ಬಿಲ್ಡಿಂಗ್ ಆಗಿದ್ದಿಲ್ಲ. ನಾನು CS ಅವ್ರ ಕತೆ ಹೋಗಿ JP ಅವ್ರಿಗೆ ಭೇಟಿಯಾಗಿ ನಾನು ಇವತ್ತು ಅದನ್ನು ಹಾಕೊಂಡ್ಬಂದಿನಿ. ಆ ಕೆಲಸನೂ ಪೂರ್ಣ ಮುಗಿದದ. ಈ ಕೇವಲ 1-2-3 ದಿನದಲ್ಲಿ ಅದರದೊಂದು ಉದ್ಘಾಟನಾ ಸಮಾರಂಭ ಇಟ್ಟುಕೊಂಡಿದ್ದೀವಿ ಸರ್. ಈಗ ಸರ್, ತಾವು ಸ್ವಚ್ಛತೆ ವಿಚಾರವಾಗಿ ಮಾತಾಡ್ತಾ ಇದ್ವಿ, ಈಗ ಮನೆ ಮನೆಗೆ ಬಕೆಟ್ ಕೊಡುವ ವ್ಯವಸ್ಥೆಗಳು? ಬಕೆಟ್ ಬಂದಾವ ಸರ್, ನನ್ನ ಪಂಚಾಯತಿ ಒಳಗೆ ಅದಾವು. ಅದು ಕಸದ ವಿಲೇವಾರಿ ಘಟಕ ಮುಗಿತಂದ್ರೆ ನಾನು ಈ ಭಾಗದ ಶಾಸಕರಿಗೆ ಅಥವಾ ಈ ಊರಿನ ಹಿರಿಯರನ್ನೆಲ್ಲ ಕರ್ಕೊಂಡು ಒಂದು ಕಾರ್ಯಕ್ರಮ ಮಾಡಿ ಕಾರ್ಯಕ್ರಮದ ಮೂಲಕ ಕೊಡ್ಬೇಕಂತೇಳಿ ನಾನು ಮೊನ್ನೆ October 2 ಗಾಂಧಿ ಜಯಂತಿ ಕೊಡ್ಬೇಕಂತ ಮಾಡಿದ್ದೆ ಸರ್. ಯಾಕಂದರೆ ನನಗೆ ಕಾರಣಾಂತರದಿಂದ ನನಗೆ ಒಬ್ಬ ಹಿರಿಯರು ಮತ್ತು ಶಾಸಕರು ಸಿಗಲಿಲ್ಲ. ಆ ಕಾರಣದಿಂದ ಉಳಿದದ. ನಾನು ಕೇವಲ ಈ 3-4 ದಿನದಲ್ಲಿ ಆ ಒಂದು ಕಾರ್ಯಕ್ರಮ, ಯಾಕಂದ್ರೆ ನನ್ನ ಕೆಲಸ ಮುಗಿದಿದ್ದಿಲ್ಲ ಸರ್. ನಿಮಗೆ ಕಸದ ವಿಲೇವಾರಿ ಘಟಕನ ತೋರಿಸ್ತೇನೆ, ಈಗ ಮುಗಿದದ. ಅದು ಪೇಂಟಿಂಗ್ ಹಾಗೂ ಚಿತ್ರವನ್ನು ನಡೆದದ. ಮಳೆಯಿಂದ ಸ್ವಲ್ಪ ಒಂದು 2 ಅಕ್ಟೋಬರ್ 2 ಮಾಡ್ಲಿಕ್ಕಾಗಲಿಲ್ಲ. ಬಹುತೇಕ ನಾನು ಇದೇ ತಿಂಗಳ 15 ಅಥವಾ 16 ತಾರೀಕಿಗೆ ಮಾಡಬೇಕಂತ ಇಟ್ಟುಕೊಂಡಿದ್ದೆ ಸರ್. ಈಗ ತಾವೊಂದು ರೈತರ ಕುಟುಂಬದಲ್ಲಿ ಹುಟ್ಟಿದವರು, ಮತ್ತೆ ಒಂದು ರೈತರ ಮಗ, ಮತ್ತೆ ಪರಿಸರ ಪ್ರೇಮಿ ತಾವು, ಸಸಿ ನೆಡುವುದು ಏನಾದರೂ ಒಂದು ಊರಲ್ಲಿ ಮಾಡಿದ್ರಾ ಸರ್? ಸರ್, ನಾನು ಸುಮಾರು ಇವತ್ತು ಆಲ್ಮಂಡಿ KB ಜನಲ್ದಿಂದ ನಾನು ಫಾರೆಸ್ಟ್ ಆಫೀಸರ್ ಅವ್ರ ಹೋಗಿ MB ಪಾಟೀಲ್ ಕಡೆಯಿಂದ ಇಳಿಸಿ ನಾನು ಸುಮಾರು 4,500 ಗಿಡಗಳನ್ನು ತಗೊಂಡು ನಾನು ರಸ್ತೆ ಅಕ್ಕಪಕ್ಕದಲ್ಲಿ ನನ್ನ ಊರಿನ ಎಲ್ಲ ಕಾಲನಿಗಳಲ್ಲಿ ಗಿಡವನ್ನು ನೆಟ್ಟು ಅದಕ್ಕೆ ಡ್ರಿಪ್ ಮೂಲಕ ನೀರು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿ
ಆಯಾ ಭಾಗದ ಬರುವಂತ ನಾನು ಸುಮಾರು 3 ಜನ ವಾಟರ್ ಮ್ಯಾನ್ ಗಳಿದ್ದಾರೆ ಆ ಎಲ್ಲ ವಾಟರ್ ಮ್ಯಾನ್ ಗಳ ಕಡೆಯಿಂದ ಆಯಾ ಭಾಗಕ್ಕೆ ಸಸಿಗಳಿಗೆ ನೀರು ಬಿಡುವಂತ ಜವಾಬ್ದಾರಿಯನ್ನ ಆ ವಾಟರ್ ಮ್ಯಾನ್ ಗಳಿಗೆ ಕೊಟ್ಟಿದ್ದೆ ಸರ್ ನಿಮಗೆ ನಾನು ತೋರಿಸ್ತೀನಿ ನೋಡಬಹುದು ವಿಡಿಯೋ ಮೂಲಕವಾಗಿ ನೀವು ನೋಡಬಹುದು ಅದು ನಾ ಪೂರಾ ಎಲ್ಲೆಲ್ಲಿ ಸಸಿ ನೆಟ್ಟಿದ್ದೇನೆ ಅನ್ನೋದು ನಾನು ತೋರಿಸ್ತೀನಿ 4200 ಗಿಡಗಳನ್ನು ಇವತ್ತು ನೆಟ್ಟಿದ್ದೆ ಸರ್ ಖಂಡಿತ ಸರ್ ತುಂಬಾ ಒಂದು ಒಳ್ಳೆ ಕೆಲಸ ಇದು ಸರ್ ಹಾಗೆ ಸರ್ ಒಂದು ರಾಷ್ಟ್ರ ರಾಜ್ಯ ವ್ಯಕ್ತಿಗತ ಉನ್ನತೀಕರಣ ಕಾಣಬೇಕಾದ್ರೆ ಶಿಕ್ಷಣದ ಪಾತ್ರ ಬಹಳ ಮಹತ್ವದ್ದು ಶಿಕ್ಷಣದ ವ್ಯವಸ್ಥೆ ಇಲ್ಲಿ ಹೇಗಿದೆ ಮತ್ತೆ ನೀವು ಏನು ಒಂದು ಬದಲಾವಣೆಗಳನ್ನು ಮಾಡಿದಿರಲ್ಲ ನೀವು ಬಂದ ಮೇಲೆ ಸರ್ ನಾನು ಶಿಕ್ಷಣದ ವ್ಯವಸ್ಥೆಯನ್ನು ಶಿಕ್ಷಣದ ವ್ಯವಸ್ಥೆಯನ್ನು ಹೆಂಗೆ ಬದಲಾವಣೆ ಮಾಡಿದ್ನೆ ಇಲ್ಲಿ ಒಂದು ಎರಡು ಉತ್ತಮ ಮಟ್ಟದ ಎರಡು ಕಾನ್ವೆಂಟ್ ಸ್ಕೂಲ್ಗಳಿವೆ ಗೌರ್ಮೆಂಟ್ ಸ್ಕೂಲ್ಗಳು ಇಲ್ಲಿ ಇದಾವ್ರಿ ಸರ್ ಒಂದು ಮಹಿಳಾ ಸ್ಕೂಲ್ ಇದೆ ಒಂದು ಜೆಂಟ್ಸ್ ಸ್ಕೂಲ್ ಇದೆ ರೀ ಆ ಎರಡು ಶಾಲೆಗಳಿಗೆ ನಾನು ಸುಮಾರು 10 ಲಕ್ಷ ವೆಚ್ಚದಲ್ಲಿ ನಾನು ಸುಸಜ್ಜಿತವಾದ ಕಂಪೌಂಡನ್ನು ಕಟ್ಟಿನಿ ಮತ್ತು ಅಲ್ಲಿ ಎರಡು ಅಡಿಗೆ ಕೋಣೆಗಳನ್ನು ಹಾಕೊಂಡಿನಿ ಸರ್ ಈಗ ಅದು ಸ್ಲ್ಯಾಬ್ ಲೆವೆಲಿಗೆ ಬಂದದ ಸ್ಲ್ಯಾಬ್ ಬಿದ್ದದು ಅಂದರೆ ಸುಸಜ್ಜಿತವಾದ ಒಂದು ಬಿಸಿ ಊಟದ ಅಡಿಗೆ ಕೋಣೆಗಳನ್ನು ನಾನು ಮೊಟ್ಟ ಮೊದಲ ಅಧ್ಯಕ್ಷ ಆದಮೇಲೆ ನಾನು ಶಾಲೆಗೆ ಅಂದರೆ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಿನಿ ಸರ್ ಯಾಕಂದರೆ ಈಗ ಎರಡು ಕೋಣೆಗಳ ಕೆಲಸವನ್ನು ನಾನು ನಿಮಗೆ ತೋರಿಸ್ತೀನಿ ವಿಡಿಯೋ ಮೂಲಕ ನೀವು ನೋಡ್ಬೋದು ಈಗ ನಾವು ಸ್ಲ್ಯಾಬ್ ಲೆವೆಲಿಗೆ ಬಂದವು ನಾವು ಅಂದ್ರೆ ಬರುವಂತಹ ದಿನಮಾನದಲ್ಲಿ ಸರ್ ಇಲ್ಲಿ ನಮ್ಮ ಬುದ್ಧಿಜೀವಿಯರು ಕಲಿತದ್ದು ಇದು ಶಿಕ್ಷಣ ಬದಲು ನೀವು ಕೇಳ್ತೀರಾ ನಾನು ಹೇಳ್ತೀನಿ ಇನ್ನು ನಾವೇನ್ ಮಾಡ್ಬೇಕು ಮಾಡಿ ಅಂದ್ರೆ ಇದ್ರ ಒಂದು ಶತಮಾನ ಉತ್ಸವ ಸಲುವಾಗಿ ಊರಿನ ಎಲ್ಲ ಹಿರಿಯರನ್ನ ಕರ್ಕೊಂಡು ನಾವು ಸಿದ್ದೇಶ್ವರಪ್ಪಗಳ ಕಡೆ ಹೋಗಿದ್ರು ಅಂದ್ರೆ ನಮ್ಮ ಶಾಲೆಗೆ 100 ವರ್ಷ ಆಗಿ ಹೋಗಿದೆ ಸರ್ ಈ ಏನು ಗೌರ್ಮೆಂಟ್ ಸ್ಕೂಲ್ಗೆ 100 ವರ್ಷ ಆಗಿ ಹೋಗ್ಯದ ಇಲ್ಲಿ ಬುದ್ಧಿಜೀವಿಯವರು ಕಲ್ತಂತ ಸ್ಕೂಲ್ ಇದು ಸರ್ ಅದಕ್ಕೆ ಈ ಶತಮಾನ ಉತ್ಸವ ಸಲುವಾಗಿ ನಾವು ಶಾಲೆ ಒಳಗೆ ಈಗಾಗಲೇ ನಾನು ನಮ್ಮ ಎಲ್ಲ ಟೀಚರ್ಗಳನ್ನ ಮೀಟಿಂಗ್ ಕರೆದೆ ಇಲ್ಲಿ ಇಲ್ಲಿ ತರ ಯಾವ ವಿದ್ಯಾರ್ಥಿಗಳು ಕಲ್ತು ಹೋಗ್ಯಾರ ಎಷ್ಟು ಮಂದಿ ಶಿಕ್ಷಕರಾಗ್ಯಾರ ಅದರದೇ ಆದಂಥ ಒಂದು ನಾನು ಒಂದು ಇದು ಮಾಡಕ್ಕೆ ಹಚ್ಚಿನಿ ಸರ್ ಒಂದು ವಿಂಗ್ ಮಾಡಿ ನಾನು ಈಗ ಮಾಡ್ಲಾಕ್ತೀನಿ ಸರ್ ಯಾಕಂದರೆ ಸಾಲಿಗೆ ಉತ್ತಮವಾದಂಥ ಕಂಪೌಂಡ್ ಕೊಟ್ಟಿನಿ ಆಮೇಲೆ ಬಾಸ್ಕೆಟ್ ಬಾಲಿನ ಗ್ರೌಂಡು ಮಾಡ್ಲಾಕತ್ತೀನಿ ಸುಸರ್ಜಿತವಾದ ಕಂಪೌಂಡ್ 9 ಫುಟಿಂದ ಒಂದು ಕಂಪೌಂಡ್ ಕೊಟ್ಟಿನಿ ಸರ್ ಅದಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡೀನಿ ಆಮೇಲೆ ಅಡಿಗೆ ಕೋಣೆಗಳ ವ್ಯವಸ್ಥೆಯನ್ನು ಮಾಡೀನಿ ಖಂಡಿತ ಸರ್ ಈಗ ಸರ್ ವಿದ್ಯುತ್ ದೀಪಿನ ವ್ಯವಸ್ಥೆ ಸಂಪೂರ್ಣ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಹೇಗಿದೆ ಸರ್ ಊರಿರೊಳಗೆ ನನಗನ್ನಿಸ್ತದೆ ಪ್ರತಿ ಒಂದು ಓಣಿ ಒಳಗೆ ನಾನು ಇವತ್ತಿಂದನ ನನಗೆ ಎಲೆಕ್ಟ್ರಿಕಲ್ ಲೈಟ್ ಇತ್ತು ಈಗ ನಾನು 4 ಓಣಿ ನನ್ನನ್ನು ಮೇನ್ ಏನಾಗಿಬಿಟ್ಟದ್ರಿ 4 ರಸ್ತೆಗಳ ಪ್ರಮುಖ 4 ರಸ್ತೆಗಳದಾವೆ ಒಂದೊಂದು ವರ್ಷಕ್ಕೆ ಒಂದೊಂದು ರಸ್ತೆಗಳನ್ನು ನಾನು ಸೋಲಾರ್ ಮಾಡ್ಬೇಕಂತೇಳಿ ಅಂದರೆ ಕರೆಂಟ್ ಮುಕ್ತ ಸೋಲಾರಿನ ಯಾಕಂದ್ರೆ ನಾವು ಬಿಸಿಲಿನ ನಾಡಿನಲ್ಲಿ ಹುಟ್ಟಿದವರು ನಮಗೆ ಸಾಕಷ್ಟು ಬಿಸಿಲು ಸಿಗ್ತೈತಿ ಅನ್ನೋ ಒಂದೇ ಕಾರಣಕ್ಕೆ ಇವತ್ತು ಸುಮಾರು ಒಂದು ಓಣಿ ಒಳಗೆ ಅಂದ್ರೆ ಒಂದು ಮೇನ್ ರೋಡಿನೊಳಗೆ ಇವತ್ತು ನಾನು 35 ಸೋಲಾರ್ ಲೈಟ್ ಹಾಕೀನಿ ರೀ ಒಂದು ಲೈಟಿನ ಕಿಮ್ಮತ್ತು 22,700 ರೂಪಾಯಿ ಅದು 60 ವ್ಯಾಟದ್ದು 32 ಲೈಟ್ ಒಂದು ಓಣಿಗೆ ಹಾಕೀನಿ ರೀ ಮತ್ತು ಇಡೀ ಪಂಚಾಯತಿ ಎಲ್ಲ ಚೊಕ್ಕ ಕರೆಂಟ್ ಮುಕ್ತ ಮಾಡೀನಿ ಸರ್ ನನ್ನ ಸೋಲಾರ್ ಯಾಕಂದರೆ ನನಗೆ ಮಂತ್ಲಿ 14,000 ರಿಂದ 15,000 ರೂಪಾಯಿ ಲೈಟ್ ಬಿಲ್ ಬರ್ತಿತ್ತು ನಂದು ಹೆಂಗಿತ್ತಂದ್ರೆ 2.5 ಲೋಡ್ ಇತ್ತು ನಾನು ಏನು ಮಾಡೀನಿ ಅಂದ್ರೆ ಸರ್ 7.5 ನಾನು ಇವತ್ತು ಸೋಲಾರ್ ಮಾಡೀನಿ ಸರ್ ಇಡೀ ಪಂಚಾಯತಿ ನಾನು ಮುಂದಿನ 20 ವರ್ಷಕ್ಕೂ ಸೋಲಾರ್ ಮೇಲೆ ಕರೆಂಟ್ ಕಡಿಮೆ ಬೀಳಾರ ಅಂತ ಒಂದು ವ್ಯವಸ್ಥೆಯೇ ಸೋಲಾರನ್ನು ನಾನು ಇವತ್ತು ಅಳವಡಿಸಿಕೊಂಡೀನಿ ಅದು ಸೋಲಾರ್ ಮೇಲೆ ಚಾಲೋದಿ ಆಲ್ರೆಡಿ ತುಂಬಾ ಸಂತೋಷದ ಸಂಗತಿ ಸರ್ 15ನೇ ಹಣಕಾಸಿನಲ್ಲಿ ಈಗಾಗಲೇ ಏನ್ ಕೆಲಸ ಆಗಿದೆ ಮತ್ತೆ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕಂತ ಇದೆ ಸರ್ 15ನೇ ಹಣಕಾಸಿನಲ್ಲಿ ನಾವು ಇಲ್ಲಿವರೆಗೆ ಮಾಡಿದ್ದು ಕೆಬಿ ಬಿಲ್ ಅನ್ನು ಕಟ್ಟಿದ್ದೆವು ಇದು ಒಂದು ಸೋಲಾರ್ ಹಾಕೊಂಡಿದ್ದೆವು ಸುಮಾರು 7.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಆಮೇಲೆ ಒಂದು 20-22 ಲಕ್ಷ ತನ ಇವು ಕರೆಂಟ್ ಬಿಲ್ಲಿಗಾಗಿ ಹೋಗ್ತವೆ ಸುಸರ್ಜಿತವಾದ ಒಳ್ಳೆ ಒಂದು ಅಂದ್ರೆ ನಾವೊಂದು ಹೈಟೆಕ್ ಒಂದೆರಡು ಶೌಚಾಲಯಗಳನ್ನು ಮಾಡಿದ್ವಿ ಈಗ ಸರ್ ಅಂಗವಿಕಲರಿಗೆ ಮತ್ತು ಮಹಿಳೆಯರಿಗೆ ಏನು ಒಂದು ಅನುಕೂಲಗಳು ಮಾಡಿದ್ರಿ ಸರ್ ಅಂಗವಿಕಲರಿಗೆ ನಾನು ಅಧ್ಯಕ್ಷ ಆದಮೇಲೆ ನಾನು ಸರ್ಕಾರ ಲೆವೆಲ್ನಾಗ ಬಡದಾಡಿ ಇಬ್ಬರಿಗೆ 2 ಗಾಡಿಗಳನ್ನು ಕೊಡ್ಸೀನಿ ನನ್ನ ಕಡೆ ಫೋಟೋಸ್ ಅದಾವೆ ನೀವು ನೋಡ್ಬೋದು ನಾ ಅಧ್ಯಕ್ಷ ಆದಮೇಲೆ ನಾನು ಸ್ವತಃ ಬ್ಯಾನ್ ಹತ್ತಿ 2 ಗಾಡಿಗಳನ್ನು ಕೊಡ್ಸೀನಿ ರೀ ಆಗಲೇ ನಾ ಕೊಟ್ಟಿನಿ ಇದನ್ನು ನನ್ನ ಫೋಟೋದೊಳಗೆ ಹೋದಾವು ಅವ್ರನ್ನೂ ನಾ ಕರೆಸ್ತೇನೆ ಬೇಕಂದ್ರೆ ಸಂದರ್ಶನದಾಗ ಇಲ್ಲೇ ಅದಾರ ಅವ್ರು ಇದೇ ಊರಾಗ ಸುಮಾರು 4 ಜನರಿಗೆ ನಾನು ಸರ್ಕಾರ ಒಂದು ಲೆವೆಲ್ನಾಗ ಶಶಿಕಲಾ ಜೊಲ್ಲೆ ಅವರಿಗೆ ಸ್ವತಃ ಭೇಟಿಯಾಗಿ ಅವ್ರ ಹತ್ತಿರ ಹೋಗಿ ಅವ್ರ ಹತ್ತಿರ ಕೂತು ಇವರು ಎಲ್ಲ ಫೈಲ್ ಸಬ್ಮಿಟ್ ಮಾಡಿ ಮೊನ್ನೆನೇ ಅವರಿಗೆ 4 ಗಾಡಿಯನ್ನು ಕೊಡ್ಸೀನಿ ಇಬ್ಬರಿಗೆ ಸೈಕಲ್ ಅಂದ್ರೆ ಸೈಕಲ್ ಮೂಲಕ ಅವರಿಗೆ ಅಂದ್ರೆ ಮನೆಯೊಳಗೆ ಇದು ಮಾಡ್ಕೊಳಕ್ಕೆ ಸೈಕಲನ್ನು ಕೊಟ್ಟಿದ್ರು ಖಂಡಿತ ಸರ್ ಅದೇ ರೀತಿ ಎನ್ಆರ್ಜಿಯಲ್ಲಿ ರೈತರಿಗಾಗಿ ಏನು ಒಂದು ಅನುಕೂಲಗಳು ಮಾಡಿದ್ರಿ ಸರ್ ಸುಮಾರು ಜನರಿಗೆ ನಾನು ಹೊಂಡ ಮತ್ತು ಬದುವನ್ನು ಮತ್ತು ದನದ ಶೆಡ್ಡ ಮತ್ತು ದನಗಳ ಶೆಡ್ಡ ಆಮೇಲೆ ಇಂಗು ಗುಂಡಿ ಆಮೇಲೆ ಇವು ದ್ರಾಕ್ಷಿ ಅಗಿಯನ್ನು ಹಚ್ಚೋದು
ಇವೆಲ್ಲ ಕೆಲಸಗಳನ್ನು ಸುಮಾರು ನನಗೆ ಅನಿಸ್ತದ ರೀ ಇವತ್ತಿನ ದಿವಸ ನಾನು ಮಾಡಿದ್ದು ಅಂದ್ರೆ ನನ್ನ ಡಿಕ್ಲೇರ್ ಅಂಕಿ ಸಂಖ್ಯಾದೊಳಗೆ ಹೇಳಬೇಕಪ್ಪ ಅಂದರೆ ಇವತ್ತು ನಾನು 1,500 ಫಲಾನುಭವಿಗಳಿಗೆ ನಾನು ಇವತ್ತು ಕೆಲಸವನ್ನು ಹಾಕಿಕೊಟ್ಟಿದ್ದೆ ಎನ್ ಆರ್ ಜಿಗಳು 1,500 ಮಂದಿಗೆ ನಾನು ಹಾಕಿಕೊಟ್ಟಿನಿ ಇನ್ನ ಮಾಡ್ಕೋಬೇಕು ಸರ್ ಅವ್ರು ಇವತ್ತು ಸುಮಾರು ಯುಗಂದ 600-700 ಜನ ಮಾಡ್ಕೊಂಡಾರೆ ಖಂಡಿತ ಸರ್ ಈ ಹಿಂದೆ ಕೊರೋನಾ ಮಹಾಮಾರಿ ಬಂದಿತ್ತು ಇಡೀ ವಿಶ್ವವೇ ಒಂದು ಆತಂಕಕ್ಕೊಳಗಾಗಿತ್ತು ಜನಜೀವನ ಸಾಕಷ್ಟು ಒಂದು ಸಂಕಷ್ಟದಲ್ಲಿತ್ತು ಆ ಒಂದು ಸಂದರ್ಭದಲ್ಲಿ ತಾವು ಒಂದು ಊರಿನ ಗೌಡರಾಗಿ ಮತ್ತೆ ಒಂದು ಜನಪ್ರತಿನಿಧಿಯಾಗಿ ಜನರ ಜೊತೆ ಯಾವ ರೀತಿಯ ಸಹಕಾರ ಸ್ಪಂದನೆ ಮಾಡಿದ್ರಿ ಸರ್ ಸರ್ ನಾನು ನನ್ನ ವೈಯಕ್ತಿಕ ವಿಷಯದಾಗ ಪಂಚಾಯತಿಗಿಂತ ಮೊದಲು ನಾನು ನನ್ನ ಸ್ವಂತ ಖರ್ಚಿನಲ್ಲಿ ಕೋವಿಡ್ ಕಿಟ್ಟನ್ನು ಹಂಚಿದ್ದೇನೆ ಪ್ರತಿಯೊಬ್ಬರಿಗೆ ಕೆಲವೊಬ್ಬರಿಗೆ ನಾನು ಯಾರ ನಿರ್ಗತಿಕರದಾರ ಅವರಿಗೆ ನಾನು ಸ್ವಂತ ನನ್ನ ಸ್ವಂತ ಖರ್ಚಿನಲ್ಲಿ ನಾನು ನನ್ನ ತಂದೆಯವರ ಹೆಸರಿನ ಮೇಲೆ ಕೋವಿಡ್ ಕಿಟ್ಟನ್ನು ಹಂಚಿದ್ದೀನಿ ಸರ್ ನಾನು ತಿನ್ಸಿ ಅನ್ನ ಕೊಟ್ಟಿಸಿದ್ದೀನಿ ಮತ್ತು ನಮ್ಮ ಊರಲ್ಲಿ ಸರ್ಕಾರ ಲೆವೆಲ್ನಾಗ ಬಡದಾಡಿ ಒಂದು ಕರೋನಾದು ಒಂದು ಹಾಸ್ಪಿಟಲನ್ನು ಕೂಡ ನಾನು ಮಾಡಿಸಿದ್ದೆ ಹಾಸ್ಟೆಲ್ನಲ್ಲಿ ಒಂದು ಅವರು ಇರುವಂಥ ಕರೋನಾ ಪೇಷಂಟ್ಗಳಿಗೆ ಇರುವಂಥ ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡಿಸಿದ್ದೆ ರೀ ಕರೋನಾದಾಗ ನಾನು ಆಶಾ ಮತ್ತು ಅಂಗನವಾಡಿ ಅವರು ಆಶಾ ಕಾರ್ಯಕರ್ತರನ್ನ ಹಾಗೂ ನನ್ನ ಡಾಕ್ಟರ್ಸ್ಗಳನ್ನ ಕರ್ಕೊಂಡು ನಾನು ಇಡೀ ಊರಿನಲ್ಲಿ ಯಾರು ಕರೋನಾ ಜಾಗೃತಿ ಅನ್ನೋ ಕಾರ್ಯಕ್ರಮಗಳನ್ನು ಮಾಡೀನಿ ಸ್ವತಃ ನಾನು ಅವ್ರ ಜೊತೆ ತಿರುಗಾಡೀನಿ ಕೋವಿಡ್ ಆದ ಪೇಷಂಟ್ಗಳಿಗೆ ನಾನು 1 ದಿವಸದಲ್ಲಿ 2 ಸಲ ವಿಸಿಟ್ ಮಾಡೀನಿ ಯಾರು ಅಂಥವ್ರಿಗೆಲ್ಲ ನನ್ನ ನೇರವಾದ ಕಾಂಟ್ಯಾಕ್ಟ್ ಪಾಂಪ್ಲೆಟ್ ಚಾಪ್ಸಿನಿ ಆ ಪಾಂಪ್ಲೆಟ್ಗಳನ್ನು ಮನೆ ಮನೆಗೆ ಒಯ್ದು ಹಚ್ಚಿನಿ ರೀ ಅಲ್ಲಿ ನಮ್ಮ ಪಿ ಡಿ ಓ ನಂಬರ ಹಾಗೂ ನಮ್ಮ ನಂಬರ ಆ ಗ್ರಾಮದ ಸದಸ್ಯರ ನಂಬರ ಅವ್ರ ಮನೆಗೆ ಹಚ್ಚಿನಿ ಕೋವಿಡ್ದಾಗ ನಾನು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಸಂತೆ ಒಳಗೆಲ್ಲ ಮಾರ್ಕಿಂಗ್ ಮಾಡೋದು ಇವೆಲ್ಲನು ಮಾಸ್ಕ್ ಕಡ್ಡಾಯವಾಗಿ ಮಾಡ್ಲಿಕ್ಕೆ ಹಚ್ಚಿನಿ ರೀ ಮತ್ತು ನಮ್ಮ ತಾಲೂಕಾದಾಗ ನಮ್ಮ ತಿಕೋಟ ತಾಲೂಕಾದಾಗ ಹೈಯೆಸ್ಟ್ ವ್ಯಾಕ್ಸಿನ್ ಹಾಕಿದ್ದೆ ನನ್ನ ಗ್ರಾಮ ಪಂಚಾಯತಿ ಒಳಗೆ ಹೈಯೆಸ್ಟ್ ವ್ಯಾಕ್ಸಿನ್ ಹಾಕ್ಕೊಂಡಿದ್ದೆ ನಾನು ಹಾಕ್ಸಿದ್ದು ಪಬ್ಲಿಕ್ಕಿಗೆ ಈಗ ಸರ್ ಇನ್ನು ಒಂದು 4 ವರ್ಷ ಅವಧಿ ಇದೆ ಮುಂದಿನ ದಿನಗಳಲ್ಲಿ ಏನು ಮುಖ್ಯವಾಗಿ ಅಭಿವೃದ್ಧಿ ಮಾಡಬೇಕಂತ ಇದೆ ಸರ್ ಮುಂದಿನ ದಿನದಲ್ಲಿ ನನ್ನ ಒಂದು ವಿಚಾರ ವೈಖರಿ ಅಂದರೆ ನಮ್ಮ ಒಂದು ಊರಿನ ಎಲ್ಲ ಸದಸ್ಯರು ಹಾಗೂ ನಮ್ಮ ಹಿರಿಯರದ್ದು ಒಂದು ಏನು ಆಶಯ ಅಂದರೆ ಎಲ್ಲಿನೂ ನಮ್ಮಲ್ಲಿ ಅಂದರೆ ಈ ಸಿಸಿ ರೋಡ್ ಉಳಿಬಾರ್ದ್ರಿ ಸರ್ ಆಮೇಲೆ ಎಲ್ಲ ಕಡೆಯೂ ನಾವು ಸ್ವಚ್ಛತೆಗೆ ಇನ್ನೂ ಆದ್ಯತೆಯನ್ನು ಕೊಡಬೇಕಾಗಿತ್ತು ಸರ್ ಸ್ವಚ್ಛತೆಗೆ ಇನ್ನೂ ಆದ್ಯತೆಯನ್ನು ಕೊಡಬೇಕಾಗಿದೆ ಮುಂದಿನ ದಿನಮಾನದಲ್ಲಿ ನಮ್ಮಲ್ಲಿ ಎಲ್ಲ ರೋಡನ್ನು ಅಗಲೀಕರಣ ಮಾಡುವುದ್ರಿ ಈಗಾಗಲೇ ಕೆಲವೊಂದು ರೋಡ್ ಅಗಲೀಕರಣ ಮಾಡೀನಿ ರೀ ಈಗ ನಾನು ಮಾಸ್ಟರ್ ಪ್ಲ್ಯಾನ್ ಮಾಡಿದಂಗೆ ಯಾರು ಒತ್ತುವರಿ ಮಾಡ್ಯಾರ ನಮ್ಮ ಜಾಗಗಳನ್ನೆಲ್ಲ ನಾನು 10 ಫುಟ್ 15 ಫುಟ್ ಡಿವೈಡ್ ಮಾಡಿ ಒಡ್ತಗ್ದೀನಿ ಅವ್ರು ನಮ್ಮವರಿದ್ದರೂ ಹೊಡೆದೀನಿ ಬೇರೆದವ್ರಿದ್ದರೂ ಹೊಡೆದೀನಿ ಊರಿನ ಒಂದು ಪ್ರಮುಖ ರಸ್ತೆಗಳನ್ನು ಅಗಲೀಕರಣ ಮಾಡುವುದು ಎಲ್ಲರಿಗೂ ಒಂದು ಸುಸರ್ಜಿತವಾದಂಥ ಶೌಚಾಲಯಗಳ ವ್ಯವಸ್ಥೆಯನ್ನು ಮಾಡುವುದು ಮತ್ತು ಈ ಬಹುಹಳ್ಳಿ ಕುಡಿಯುವ ನೀರಿನ ಯೋಜನೆದೊಳಗೆ ಎಲ್ಲರಿಗೂ ಸರಿಯಾದ ಯೋಜನೆ ನೀರುಗಳ ಈ ನೀರಿನ ವ್ಯವಸ್ಥೆಯನ್ನು ನೋಡ್ಕೊಳ್ಳೋದು ಮತ್ತು ಆದಷ್ಟು ಊರು ಅಭಿವೃದ್ಧಿ ಮಾಡ್ಲಿಕ್ಕೆ ಒಟ್ಟು ಸ್ವಚ್ಛತೆಗೆ ನಾನು ಹೆಚ್ಚಿನ ಆದ್ಯತೆ ಕೊಡ್ತೀನಿ ಸರ್ ಸರ್ ಈಗ ತಮ್ಮ ಒಂದು ಪಂಚಾಯತಿ ಸದಸ್ಯರುಗಳು ಮತ್ತೆ ಪಂಚಾಯತಿ ಅಧಿಕಾರಿಗಳು ತಮ್ಮ ಒಂದು ಕೆಲಸ ಕಾರ್ಯದಲ್ಲಿ ಯಾವ ರೀತಿಯ ಸಹಕಾರ ಸ್ಪಂದನೆ ಕೊಡ್ತಾರೆ ಸರ್ ನನಗೆ ಅನಿಸ್ತೈತ್ರಿ ಕರ್ನಾಟಕದಾಗ ಯಾರು ಸಹಕಾರ ಕೊಟ್ಟಾರೋ ಇಲ್ಲ ಗೊತ್ತಿಲ್ಲ ನನ್ನ ಪಂಚಾಯತಿಯೊಳಗೆ ನನ್ನ ಎಲ್ಲ ಸದಸ್ಯರು ಹಾಗೂ ನನ್ನ ಎಲ್ಲ ಪಿ ಡಿ ಓಗಳು ನನಗೆ ಭಾಳಷ್ಟು ಸಹಕಾರ ಮಾಡ್ಯಾರ ನಮ್ಮ ಉಪಾಧ್ಯಕ್ಷರು ನನ್ನ ಊರಿನ ಹಿರಿಯರು ಹಾಗೂ ಊರಿನ ಎಲ್ಲ ಫಲಾನುಭವಿಗಳು ಈ ಊರಿನ ಎಲ್ಲ ಜನರು ನನ್ನ ಹಿಂದೆ ಭಾಳ ನಾನು ಬೆನ್ನಿಗೆ ನಿಂತಾರೆ ನನಗೆ ಭಾಳಷ್ಟು ಸಹಕಾರ ಮಾಡ್ಯಾರೆ ತಮ್ಮ ಜಾಗಗಳನ್ನ ಕಳ್ಕೊಂಡು ನಾ ಅವ್ರ ಮನೆತನ ಹೋಗಿ ಅಗಲೀಕರಣ ಮಾಡುವ ಹೊತ್ತಿನಾಗ ತಮ್ಮ ಜಾಗಗಳನ್ನ ಕಳ್ಕೊಂಡು 3-4 ಫುಟ್ ರಸ್ತೆಗಾಗಿ ಜಾಗವನ್ನು ಕೊಟ್ಟಾರೆ ನನ್ನ ಹಿಂದೆ ಭಾಳ ಕಾಣದ ಕೈಗಳು ಭಾಳಷ್ಟು ಕೆಲಸಗಳನ್ನು ಮಾಡ್ತವೆ ಖಂಡಿತ ಸರ್ ಈಗ ನಡೆದಾಡುವ ದೇವರು ಎಂದೇ ಖ್ಯಾತಿ ಪಡೆದಿರುವ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಹುಟ್ಟಿದ ಒಂದು ಜನ್ಮಸ್ಥಳ ಸರ್ ಇದು ತಾವು ಒಂದು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೇಗೆ ಪಾಲ್ಗೊಳ್ಳುತ್ತೀರಿ ಸರ್ ನಾನು ಇದು ಸಿದ್ದೇಶ್ವರಪ್ಪಗಳನ್ನ ತರುವಂಥ ಒಂದು ವಿಚಾರ ಇಟ್ಟುಕೊಂಡೇ ನಾವು ಶತಮಾನ ಉತ್ಸವವನ್ನು ಮಾಡಲಿಕ್ಕೆ ಕೈ ಹಾಕ್ಕೊಂಡಿದ್ದೀವಿ ಇವತ್ತು ಯಾಕಂದ್ರೆ ಶಾಲೆಯೊಳಗೆ 100 ವರ್ಷದ ಶತಮಾನ ಉತ್ಸವಗಳನ್ನ ಮಾಡಲಿಕ್ಕೆ ನಾವು ಕೈ ಹಾಕಿದ್ದು ಮತ್ತು ನಾವು ಇದು ಒಂದು ಬುದ್ಧಿಜೀವರು ಹುಟ್ಟಿದ ಊರು ಸರ್ ಅವರು ಬಹಳ ಹೆಂಗಂದ್ರೆ ನಿಸರ್ಗ ಪ್ರೇಮಿಗಳು ಸರ್ ಅವರು ಇನ್ನೊಂದು ನಾವು ಅಲ್ಲಿ ಸಿದ್ದೇಶ್ವರಪ್ಪಗಳ ಕಡೆ ನಮ್ಮ ಎಲ್ಲ ಊರಿನ ಹಿರಿಯರನ್ನು ತೊಗೊಂಡು ಹೋದಾಗ ಅವರೊಂದು ಮಾತನ್ನು ಹೇಳಿದರು ನಮಗೆ ಏನು ಹೇಳಿದ್ರು ಅಂದ್ರೆ ಸರ್ ನೀವು ನಮ್ಮ ಒಂದು ಗೌರ್ಮೆಂಟ್ ಸ್ಕೂಲ್ನೊಳಗೆ ಒಂದು ಲೈಬ್ರರಿಯನ್ನು ಒಂದು ಬುಕ್ ಭಂಡಾರವನ್ನು ಮಾಡಿರಿ ಅಂತ ಹೇಳಿದಾಗ ನಾವು ಅವ್ರು ಒಪ್ಕೊಂಡು ಬಂದಿವಿ ಸರ್ ಅದಕ್ಕೆ ನಾವು ಸುಮಾರು ಊರಿನ ಎಲ್ಲ ಜನರ ಪಟ್ಟಿ ಹಾಕಿ ಇವತ್ತು ಒಂದು ಈ ಕೇವಲ ಒಂದು 5-6 ತಿಂಗಳಲ್ಲಿ ಒಂದು ಡಿಜಿಟಲ್ ಲೈಬ್ರರಿಯನ್ನು ಮಾಡಬೇಕಂತ ಒಂದು ಉದ್ದೇಶನ ಹೊಂದಿದ್ದೀವಿ ಸರ್ ಕೆಳಗೆ ಲೈಬ್ರರಿ ಸರ್ ಮ್ಯಾಲೂ ಡಿಜಿಟಲ್ ಲೈಬ್ರರಿ ಇದಕ್ಕೆ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಸರ್ ಈ ಊರಿನ ಹಿರಿಯರು ನಾವು ಎಲ್ಲ ಕೂಡಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಕೇವಲ ಬರುವಂಥ ಮಾರ್ಚ್ ಏಪ್ರಿಲ್ನಲ್ಲಿ ಈ ಕಾರ್ಯಕ್ರಮವನ್ನು ಜರುಗಿಸ್ತೀವಿ ಸರ್
ಖಂಡಿತ ಸರ್. ಅದೇ ರೀತಿ ಗಣಿತ ತಜ್ಞ ಹಾಗೂ ಖಗೋಳಶಾಸ್ತ್ರ ತಜ್ಞ ಭಾಸ್ಕರಾಚಾರ್ಯ ಒಂದು ವಿಜ್ಞಾನಿಯನ್ನು ಕೊಟ್ಟಂತ ಇದು ಬಿಜ್ಜರ್ಗಿ ಗ್ರಾಮ ಸರ್, ಪ್ರಸಿದ್ಧಿ ಗ್ರಾಮ. ಒಂದು ಅವ್ರ ಬಗ್ಗೆ ಏನು ಹೇಳಲು ಇಷ್ಟಪಡ್ತೀರಾ ಸರ್? ಸರ್, ನಾವು ಭಾಸ್ಕರಾಚಾರ್ಯ ಬದಲ ಇಲ್ಲೊಬ್ರು ಅಶೋಕ್ ಬಿರಾದಾರ್ ಅಂತ ಹೇಳಿ ಕೇಳಿದ್ರೆ ಬೆಂಗಳೂರೊಳಗ ಅದಾರ. ಅವ್ರು ಒಂದು ಲೈಬ್ರರಿನ ಈಗಾಗಲೇ ಮಾಡ್ಯಾರ ಸರ್. ಅವರು ನನ್ನನ್ನು ಕರೆಸಿ ಒಂದು ಸನ್ಮಾನವನ್ನು ಮಾಡಿದರು. ನಾನು ಅಧ್ಯಕ್ಷ ಆದಮೇಲೆ ಕರೆಸಿ ಒಂದು ಸನ್ಮಾನ ಮಾಡಿದರು. ಸನ್ಮಾನ ಮಾಡಿದಾಗ ನಾನು ಭಾಸ್ಕರಾಚಾರ್ಯವರು ಒಂದು ಈ ನಮ್ಮ ಒಂದು ಪ್ರಮುಖವಾದ ಒಂದು ರೋಡಿಗೆ ಅವ್ರ ಹೆಸರನ್ನು ಇಡಬೇಕು, ಅವ್ರದ್ದೊಂದು ಇಲ್ಲಿ ಒಂದು ಎಲ್ಲಾದರೂ ಒಂದು ಅವ್ರಿಗೊಂದು ಚೌಕಿಯನ್ನು ಅಂದ್ರೆ ಒಂದು ಸರ್ಕಲನ್ನು ಮಾಡಬೇಕಂತ ಒಂದು ಉದ್ದೇಶನ ಹೊಂದಿದ್ದೀವಿ ಸರ್. ಅದನ್ನು ಮುಂದಿನ ದಿನಮಾನದೊಳಗೆ ಮಾಡೇ ಮಾಡ್ತೀವಿ ಸರ್. ನೀವು ಈಗಾಗಲೇ ಅವ್ರದ್ದು ಲೈಬ್ರರಿ ಚಾಲು ಅದ, ನೀವು ನೋಡ್ಬೋದು. ಬೇಕಂದ್ರೆ ನಾನು ತೋರಿಸ್ಕೊಂಡು ಬರ್ತೀನಿ. ಸರ್, ತಮ್ಮ ಒಂದು ಸ್ಥಳೀಯ ಶಾಸಕರು ಜನಪ್ರಿಯ ಎಂ ಬಿ ಪಾಟೀಲ್ ಸಾಹೇಬರ ಕಡೆಯಿಂದ ಏನೇನು ಅಭಿವೃದ್ಧಿ ಕೆಲಸಗಳು ಈ ಭಾಗದಲ್ಲಿ ಆಗಿದೆ? ಸರ್, ಎಂ ಬಿ ಪಾಟೀಲ್ರದ್ದು ನಾವು ಏನು ಹೇಳಿದ್ರು ಕಡಿಮೆ. ನಾವು ಬರದ ನಾಡಿನಲ್ಲಿ ಹುಟ್ಟಿದ್ದೀವಿ ಸರ್. ನಾವು ಮೇನ್ ಒಕ್ಕಲ್ತನ ಮೇಲೆ ಡಿಪೆಂಡ್ ಆಗಿ ನಾವು ದ್ರಾಕ್ಷಿ ಬೆಳೆಯುವಂಥ ಜನರು. ನಮ್ಗೆ ಏನಾಗ್ಬಿಟ್ಟಿತ್ತಂದ್ರೆ ಸರ್, 1000 ಫೂಟಿಗೆ ನಮಗೆ ನೀರು ಸಿಗ್ತಾ ಇದ್ದಿದ್ದಿಲ್ಲ. ಇವತ್ತು ಆ ಪುಣ್ಯಾತ್ಮರ ಹೆಂಗಂದ್ರೆ ನಮಗೆ ಇವತ್ತು ನೀರು ಕೊಟ್ಟರು ಸರ್. ಅವರು ನೀರು ಕೊಟ್ಟಿದ್ದರಿಂದ ನಮ್ದು ಏನಾಗಿತ್ತಂದ್ರೆ ರೀ, ನಾವು ಭಾಳ ದ್ರಾಕ್ಷಿ ಬೆಳೆದ್ರೂ ಕೂಡ ನಾವು ಭಾಳ ಹಿಂದುಳಿದಿದ್ದೆವು. ಯಾಕಂದರೆ ನಾವು ಪ್ರತಿ ವರ್ಷ ಬೆಳೆದ ರೊಕ್ಕವನ್ನು ನೀರಿಗಾಗಿ ಹಾಕ್ತಿದ್ದೆವು. ಇವತ್ತು ಆ ಪುಣ್ಯಾತ್ಮನ ಒಂದು, ಯಾಕಂದರೆ ಸಿದ್ದೇಶ್ವರ ಸ್ವಾಮಿಗಳು ಪದೇ ಪದೇ ಒಂದು ಕಾರ್ಯಕ್ರಮದಾಗ ಹೇಳ್ತಿದ್ರು ಸರ್, ಒಂದು ಬಗಿಸಿ ನೀರು ಕೊಟ್ಟರೆ ಇದು ಅಮೇರಿಕಾದಾಗಿನ ಕ್ಯಾಲಿಫೋರ್ನಿಯಾ ಆಗ್ತದೆ ಅಂತ ಹೇಳ್ತಿದ್ರು. ಅದಕ್ಕೆ ಬುದ್ಧಿಜೀವಿಯವರು ಅವರ ಏನು ಒಂದು ಮಾತನ್ನು ಇವತ್ತು ನಮ್ಮ ಎಂ ಬಿ ಪಾಟೀಲ್ ನೆರವೇರಿಸಿದ್ರು. ಇವತ್ತು ಸರ್, ನಾವೆಲ್ಲನೂ ವಾಟರ್ ಲೆವೆಲ್ ನಮ್ಮಲ್ಲಿ 10 ಫೂಟಿಗೆ ಬಂದದ ಸರ್. ನಾವು ಸಾಕಷ್ಟು ನೀರದ. ಯಾಕಂದರೆ ಅವರೊಂದು ಪ್ರೇರಣೆ ಮೇಲೆ ನಮಗೆ ಎಂ ಬಿ ಪಾಟೀಲ್ರನ್ನ ನಾವು ಯಾವ ಚಿರಕಾಲವನ್ನು ಮರೆಯಲಾರದಂಥ ಕೆಲಸವನ್ನು ಮಾಡಿದವರು ಯಾರಾದರೂ ಇದ್ದರೆ ಅದು ಎಂ ಬಿ ಪಾಟೀಲ್ರು ಅಂತ ನಾನು ಹೇಳ್ಬೋದು. ತುಂಬ ಸಂತೋಷ ಸರ್. ಈಗ ಸರ್, ಸಾಕಷ್ಟು ಅಭಿವೃದ್ಧಿ ಕೆಲಸದ ಬಗ್ಗೆ ತಾವು ಹೇಳಿದ್ರಿ. ಅದೇ ರೀತಿ ಈಗ ತಮ್ಮ ಒಂದು ಪಂಚಾಯಿತಿ ಪಿ ಡಿ ಒ ಯಾರಾಗಿದ್ದಾರೆ ಮತ್ತು ಅವರ ತಮ್ಮ ಒಂದು ಕೆಲಸ ಕಾರ್ಯದಲ್ಲಿ ಅವರ ಸಹಕಾರ ಸ್ಪಂದನೆ ಯಾವ ರೀತಿ ಇದೆ ಸರ್? ಸರ್, ಜಯಲಕ್ಷ್ಮಿ ಜಶವಂತ್ ಅಂತೇಳಿ ಪಿ ಡಿ ಒ ಅದಾರ ರೀ. ಸುಮಾರು 11 ವರ್ಷದಿಂದ ಇದೇ ಊರಲ್ಲಿದ್ದಾರೆ. ಪ್ರತಿಯೊಂದು ಕುಟುಂಬದವರು ಅವ್ರಿಗೆ ಪರಿಚಯ ಇದ್ದಾರೆ. ನಮಗೆ ಸಾಕಷ್ಟು ಕೆಲಸ ಕಾರ್ಯಗಳಿಗೆ ಅವರು ಬಹಳಷ್ಟು ಮುತುವರ್ಜಿ ವಹಿಸ್ತಾರೆ. ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಯಾರು ಇದರೊಳಗೆ ಅವ್ರದ್ದು ಬಹಳಷ್ಟು ಸಹಕಾರ ಐತಿ, ಭಾಳಷ್ಟು ಸಹಕಾರ ಅದ ರೀ. ನಮಗೆ ಪಿ ಡಿ ಒ ಅಷ್ಟೇ ಅಲ್ಲ, ಇಡೀ ನಮ್ಮ ಸಿಬ್ಬಂದಿ ಪಂಚಾಯತ್ ಇವತ್ತು ನಮ್ಮ ಕ್ಲಾರ್ಕ್ ಇಲ್ರಿ, ವಸೂಲಿ ಕ್ಲಾರ್ಕ್ ಇಲ್ರಿ, ಎನ್ ಆರ್ ಜಿ ಕೆಲಸ ನೋಡೋರು ಇರಲಿ, ಎಲ್ಲರೂ ನಮಗೆ ಇವತ್ತು ಮ್ಯಾಲಿಂದ ಜಿ ಪಿ ಎಸ್ ಮಾಡೋರು ಇರಲಿ, ಎಲ್ಲರೂ ಸಾಕಷ್ಟು ಸಹಕಾರ ಮಾಡ್ಯಾರ ಸರ್. ತುಂಬ ಸಂತೋಷ ಸರ್. ಸರ್, ಕೊನೆಯದಾಗಿ ತಮಗೆ ಕೇಳೋದಾದರೆ ಈಗ ಸರ್ ಪಂಚಾಯತಿಯಲ್ಲಿ ಇನ್ನೂ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿದಿರಿ? ಸರ್, ಪಂಚಾಯತಿಯಲ್ಲಿ ಇವು ಎಲ್ಲ ಬಿಲ್ಡಿಂಗ್ಗಳಿಗೆ ಬಣ್ಣ ಸುಣ್ಣವನ್ನು ಮಾಡಿದ್ದೀವಿ. ಅಂಗನವಾಡಿಗಳಿಗೆ ಚಿತ್ರದ ಮೂಲಕ ಹುಡುಗರಿಗೆ ಒಂದು ಇದನ್ನು ತೆಗೆಯುವಂಥ ಒಂದು ಚಿತ್ರಗಳನ್ನು ತೆಗೆಸಿವಿ ಸರ್. ಅಂದರೆ ಆಮೇಲೆ ಕಸದ ವಿಲೇವಾರಿ ಘಟಕಗಳಿಗೆ ಚಿತ್ರವನ್ನು ತೆಗೆಸಿದ್ದೀವಿ. ಇಡೀ ಗೌರ್ಮೆಂಟ್ ಬಿಲ್ಡಿಂಗ್ ಎಲ್ಲ ಬಣ್ಣ ಸುಣ್ಣದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆಮೇಲೆ ಪಂಚಾಯತಿ ಒಳಗೆ ಎಲ್ಲ ಗಾರ್ಡನ್ನ ಕುಂಡಾಳಿಗಳನ್ನು ಹಚ್ಚೋದು, ಗಾರ್ಡನ್ನ ಒಳ್ಳೆ ಒಳ್ಳೆ ಸಸಿಗಳನ್ನು ನೆಡೋದು, ಆಮೇಲೆ ಫರ್ನಿಚರ್ ವರ್ಕ್ ಎಲ್ಲ, ಆಮೇಲೆ ಎಲ್ಲ ಹೊಸ ಚೇರ್ಸ್ಗಳನ್ನು ತುಂಬಂದೀವಿ. ಮತ್ತು ಎಲ್ಲ ಒಂದು ಹೆಂಗಂದ್ರೆ ರೀ, ಪಂಚಾಯತಿಯೊಳಗೆ ನಾವು ಮಾಡಿದ್ದು ಏನಂದ್ರೆ ಪ್ರತಿಯೊಂದು ಕೆಲಸನ ಅತಿ ನೀಟಾಗಿ ಮಾಡಿವಿ. ಯಾಕಂದರೆ ಇದು ಒಂದು ಗೌರ್ಮೆಂಟ್ ಆಫೀಸ್ ಅಂತ ಅನಿಸುವಂಗಿಲ್ಲ, ಒಂದು ಎಮ್ ಎಲ್ ಸಿ ಆಫೀಸ್, ಒಂದು ಎಲ್ಲಿಂದೋ ಒಂದು ಫಾರಿನ್ ಕಂಪನಿಗೆ ಹೋದಂಗೆ ಅನಿಸ್ಬೇಕು. ನಮ್ಮ ಪಂಚಾಯತಿ ಒಳಗೆ ನೋಡಿದರೆ ಒಂದು ಫಾರಿನ್ ಕಂಪನಿಗೆ ಹೋದಂಗೆ ಅನಿಸ್ಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಪ್ರತಿಯೊಂದು ಕೆಲಸ, ಇವತ್ತು ಕುಂಡಾಳಿ ತರುವುದನ್ರಿ, ಗಿಡಗಳನ್ನು ಹಚ್ಚುವುದನ್ರಿ, ಸ್ವಚ್ಛತೆಯನ್ನು ಇಡುವುದನ್ರಿ, ಇವತ್ತು ಎಲ್ಲ ಚೇರ್ಸ್ಗಳನ್ನು, ಚೇರ್ಸ್ಗಳಿಗೆಲ್ಲ ಚೊಕ್ಕ ಎಲ್ಲ ಸದಸ್ಯರ ಹೆಸರುಗಳನ್ನು ಸಹಿತ ಕುಡಿಸಿದ್ರು, ಪ್ರೊಜೆಕ್ಟ್ ಅನ್ರಿ, ಯಾವುದೇ ಕೆಲಸವನ್ನು ಅತಿ ನೀಟಾಗಿ ಕರ್ಟನ್ ಹಾಕು ಹಿಡಿದು ಭಾಳ ಕ್ಲೀನಾಗಿಟ್ಟಿವಿ. ಸಮುದಾಯ ಭವನಗಳು ಏನಾದರೂ ಮಾಡಿದ್ರೆ ಸರ್? ಊರಲ್ಲಿ ಎಲ್ಲ ಸಮುದಾಯ ಭವನಗಳು ಮೊದಲಾಗಿದ್ದವು ಸರ್. ಈಗ ನಾವು ಬಂದ ಮೇಲೆ ಒಂದು ಯಾತ್ರಾ ನಿವಾಸವನ್ನು ಎಂ ಬಿ ಪಾಟೀಲ್ರು ಒಂದು 50 ಲಕ್ಷ ರೂಪಾಯಿದು ಒಂದು ಯಾತ್ರಾ ನಿವಾಸನ ಇಟ್ಕೊಂಡಿದ್ರು. ಅದನ್ನು ಮೊನ್ನೆನೇ ಭೂಮಿ ಪೂಜೆ ಮಾಡಿ ಕೆರೆದ ಹೋಗಿದ್ದೀವಿ. ಇವತ್ತು ಕಾಲಮ್ಗಳೆಲ್ಲ ನಿಂತವ್ರು ಸರ್. ಇನ್ನೊಂದು ಹೊನವಾಡ ರೋಡ ಎಂ ಬಿ ಪಾಟೀಲ್ರು, ನಾವು ಅಧ್ಯಕ್ಷ ಆದಮೇಲೆ ಅದು ಭಾಳ ದಿನದಿಂದ ಬಿದ್ದಿತ್ತು. ಅದು ನಮ್ಮ ಸಾಹೇಬ್ರ ಕಡೆ ಹೋಗಿ ನಾವು ಬೆನ್ನು ಹತ್ತಿ ಅದು ನಡುವಿನ ಪೂರ ಸಿ ರೋಡ್ ಮಾಡಿಕೊಟ್ಟಿವಿ. ಅದೊಂದು ಇದು ಡಂಬರ್ ರೋಡ್ ಮಾಡಿದ್ದೀವಿ ರೀ. ಈಗ ನಡೆದ್ರಿ ಕೆಲಸ, ಅದು ಕಾಂಟ್ರಾಕ್ಟ್ ಕೊಟ್ಟಾರ ಎಂ ಬಿ ಪಾಟೀಲ್, ಕೆಲಸ ಚಾಲು. ತುಂಬ ಸಂತೋಷ ಸರ್. ಇಷ್ಟೊತ್ತು ತಮ್ಮ ರಾಜಕೀಯ ಜೀವನ, ಸಮಾಜ ಸೇವೆ, ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಸರ್, ನಮಸ್ಕಾರ. ತಾವು ನೋಡಿದ್ರಲ್ಲ ವೀಕ್ಷಕರೇ, ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ಬಿಜ್ಜರ್ಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಜೈ ಹನುಮಾನ್ ಸಂಘ ಮಾಜಿ ಸದಸ್ಯರು, ನಿರಂತರ 10 ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಾ ಬಂದಿರುವ ಈ ಭಾಗದ ಪ್ರಮುಖ ನಾಯಕರು ಸುಭಾಷ್ ಗೌಡ ಪಾಟೀಲ್ ಇವರ ಮಾತುಗಳನ್ನು ಇವರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್
ಜೈ ಹಿಂದ್ ಜೈ ಕರ್ನಾಟಕ.